5. ಎರಡು ವರ್ಷ ಆಯಿತು ಬಂದು. ನನ್ನ ಹೆಸರು ಲಕ್ಷ್ಮಿ. ಇಲ್ಲಿ ಮೇಡಮ್ ಚೆನ್ನಾಗಿ ನೋಡ್ಕೊತಾರೆ, ಊಟ ತಿಂಡಿ ಎಲ್ಲ ಚೆನ್ನಾಗಿದೆ, ನಮಗೆ ಆರೋಗ್ಯವಾಗಿ ಚೆನ್ನಾಗಿದೆ, ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಮನೆಯಿಂದ ಬಂದಿದ್ದೀನಿ, ಮಕ್ಕಳು ಕರ್ಕೊಂಬಂದು ಬಿಟ್ಟಿದ್ದಾರೆ, ಮನಸ್ಸಿಗೆ ಬೇಜಾರಾಗಿದೆ, ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ, ಆರೋಗ್ಯವಾಗಿ. ನಂದು ಊರು ಚಿಕ್ಕಮಗಳೂರು. ಆಕ್ಸಿಡೆಂಟ್ ಕೇಸು ಬರ್ತಾ, ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಒಂದೇ ಜನು ಇಡೋಕ್ಕಾಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ನಿಲ್ತೀನಿ, ನಡೀತೀನಿ, ಯಾವುದಾದ್ರು ಸಪೋರ್ಟ್ ಇಟ್ಕೊಂಡು, ಏನೂ ತೊಂದರೆ ಇಲ್ಲ. ಇಲ್ಲಿ ಡಾಕ್ಟ್ರುಗಳಾಗಲಿ ನರ್ಸ್ಗಳಾಗಲಿ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಕೋಆಪ್ರೇಷನ್ ಇದೆ. ನನ್ನ ಹೆಸರು ಗೋಪಿನಾಥ್ ರಾವ್ ಅಂತ, ಹೆಬ್ಬಾಳಿಂದ ಬಂದಿದ್ದೀನಿ. ನಮ್ಮ ದೊಡ್ಡಕ್ಕ ಕಸ್ತೂರಿಬಾಯಿ ಅಂತಂದ್ಬಿಟ್ಟು ಈ 3 ತಿಂಗಳ ಹಿಂದೆ ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ನಾವು ಸೇರಿಸಿದ್ದೀವಿ. ಇಲ್ಲಿ ಸರೋಜ ಅಂತಕ್ಕಂಥವ್ರು ಇನ್ಚಾರ್ಜ್ ಇದ್ದಾರೆ, ಅವ್ರು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ಪೇಷಂಟ್ಸ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ನರ್ಸಿಂಗ್ ಕೇರ್ ಕೊಡ್ತಾರೆ, ಟೈಮ್ಲಿ ಫುಡ್ಡು ಎಲ್ಲ ಅರೇಂಜ್ ಮಾಡ್ತಾರೆ, ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ದರೂ ಡಾಕ್ಟ್ರಿಗೆಲ್ಲ ತೋರಿಸಿ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಂಥ ಭೇದ ಭಾವ ಏನು ಮಾಡೋದಿಲ್ಲ, ಭಾಳ ಚೆನ್ನಾಗಿ ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ಸ್ನಾನ ವಗೈರೆಗಳನ್ನು ಕೊಟ್ಟು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ಈಗ ಮನೆಯಲ್ಲಿ ಅವರಿಗೆ ಇಟ್ಕೊಂಡಿಲ್ಲ ಅನ್ನತಕ್ಕಂಥ ಯಾವ ಒಂದು ಬೇಸರನೂ ಇಲ್ಲ, ಇಲ್ಲಿ ಮನೆ ಥರನೇ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ತುಂಬ ಖುಷಿಯಾಗಿದೆ, ಈ ರಿಹ್ಯಾಬಿಲಿಟೇಷನ್ ಸೆಂಟರು ಒಳ್ಳೆಯ ಕೆಲಸ ಮಾಡ್ತಾ ಇದೆ.